ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಜೈ ಭವಾನಿ ಯುವಕ ಮಂಡಳಿಯ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ಜಯಂತಿಯ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ. ಯುವ ನಾಯಕರಾದಂತಹ ಕುಮಾರ್ ವಿಠಲ್ಗೌಡ, ಯಶವಂತರಾಯಗೌಡ ಪಾಟೀಲ್ ಭಾಗವಹಿಸಿ ಫೋಟೋ ಪೂಜೆ ಮಾಡಿ ಮಾತನಾಡಿದ್ದು, ಅವರು, ಇವತ್ತು ನಾವು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ದೇವರ ಸ್ವರೂಪದಲ್ಲಿ ಅವರನ್ನು ನಾವು ಕಾಣುತ್ತೇವೆ. ಛತ್ರಪತಿ ಶಿವಾಜಿ ಕೇವಲ ಹಿಂದೂ ಧರ್ಮಕ್ಕೆ ಮೀಸಲಾಗಿರಲಿಲ್ಲ, ಧಾರ್ಮಿಕ ಸಹಿಷ್ಣುಯಾಗಿದ್ದರು. ತಮ್ಮ ಆಡಳಿತಾವಧಿಯಲ್ಲಿ ಹಿಂದೂಗಳು ಮುಸ್ಲಿಮರನ್ನು ಸಮಾನವಾಗಿ ಕಾಣುತ್ತಿದ್ದರು, ಎಲ್ಲ ಧರ್ಮದವರಿಗೂ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ್ದರು ಎಂದು ಮಾತನಾಡಿದ್ದಾರೆ. ಮಹಾರಾಜರನ್ನ ಈ ಸಮಯದಲ್ಲಿ ಸ್ಮರಿಸುತ್ತಾ ಸಮಸ್ತ ಇಂಗಳಿಗೆ ಶಿವಾಜಿ ಭಕ್ತರನ್ನು ಕೂಡ ಎಲ್ಲರಲ್ಲೂ ನನ್ನ ನಮಸ್ಕಾರ. ಇವತ್ತು ತುಂಬ ವಿಜೃಂಭಣೆಯಿಂದ ನಾವೆಲ್ಲರೂ ಎಲ್ಲ ಭಾಗಗಳಲ್ಲಿ, ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ವಿ. ತುಂಬ ಸಂತೋಷ ಆಗಿರುವಂಥ ವಿಚಾರ ಇದು. ಅದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈ ಶಿವಾಜಿ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಂಬ ಹೆಮ್ಮೆಯಿಂದ ನಾವು ಈ ಜಯಂತಿಯನ್ನು ಆಚರಿಸ್ತಿದ್ವಿ. ಯಾಕಂತಂದ್ರೆ ಜಯಂತಿ ಅಂದರೆ ಎಂತಹ ಜಯಂತಿ ಅಂದರೆ ಎಲ್ಲರಿಗೂ ಜಯಂತಿ ಮಾಡೋದಿಲ್ಲ. ಇರುವ ಕೆಲವರನ್ನ ಮಾತ್ರ ನಾವು ದೇವ್ರ ಸ್ವರೂಪದಲ್ಲೇ ಇವತ್ತು ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಕಾಣ್ತಾರೆ ಅಂತ. ಒಬ್ಬರು ಶ್ರೇಷ್ಠ ಮಹಾರಾಜರ ಜಯಂತಿ, ಅವರು ಯಾವ ಥರ ಹುಟ್ಟಿ ಒಂದು ಮುಗಲ್ ಸೇನಾಪತಿ ಅವರ ಮಗನಾಗಿ ಹುಟ್ಟಿ ಅದೇ ಮುಗಲ್ ಸಾಮ್ರಾಜ್ಯವನ್ನ ತುಂಬ ಅವರು ದಬ್ಬಾಳಿಕೆಯನ್ನ ಹೋಗ್ಲಾಡಿಸುವಂತ ಮೊದಲನೇದಾಗಿ ಯಾರಾದರೂ ನಮ್ಮ ದೇಶದಲ್ಲಿದ್ರೆ ಅದು ಶಿವಾಜಿ ಮಹಾರಾಜರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಏನೂ ಇರಲಾರ್ದೆ, ರಾಜಮನಿತನ ಇರಲಾರ್ದೆ ಒಂದು ಮಹಾರಾಜ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದು ಎಲ್ಲರೂ ಸ್ಮರಿಸ್ಬೇಕಾಗ್ತದೆ. ಅದಕ್ಕೆ ಅವರ ಆದರ್ಶಗಳು, ಅವ್ರ ತತ್ವಗಳು ಅವ್ರನ್ನೆಲ್ಲ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ. ಅವಾಗ ಅವ್ರ ಹೋರಾಟ ನಮ್ಗೆಲ್ರಿಗೂ ನಮ್ಮ ದಿನನಿತ್ಯ ಹೋರಾಟದಲ್ಲಿ ಸ್ಫೂರ್ತಿಯಾಗಲಿ ಅಂತ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ತುಂಬ ಕಡೆ ಹೋಗಬೇಕಾಗಿದೆ. ಅದಕ್ಕೆ ತುಂಬ ಮಾತಾಡದೆ ಅವರ ಆದರ್ಶಗಳು, ಅವ್ರ ತತ್ವಗಳು ನಮ್ಮಲ್ಲಿ ಯಾವತ್ತೂ ಜೀವಂತವಾಗಿರಲಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಶಿವಾಜಿ ಜಯಂತಿ ಶುಭಾಶಯ ಹೇಳ್ತಾ ನಾನು ಮಾತಾಡ. ಬ್ಯೂರೋ ರಿಪೋರ್ಟ್, ತುಕಾರಾಮ್ ಪವಾರ್, ಭಾರತ ವೈಭವ ನ್ಯೂಸ್, ಇಂಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.